ನಾವು ಗಣಪತಿಯ ವಿಗ್ರಹವನ್ನು ಮಾಡಿಸುವಾಗ ತುಂಬ ವಿಶೇಷವಾದ ಸೂಚನೆಗಳನ್ನ ನಾವು ತಿಳ್ಕೊಬೇಕು. ಅದು 32 ಅಂತ ಹೇಳುತ್ತೆ. ಆ 32 ಅಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಮಾಡಿಸಿ ಪೂಜೆ ಮಾಡಿದರೆ ಒಳ್ಳೆ ಫಲ ಸಿಗುತ್ತೆ. ಆ 32 ಯಾವುದು ಅಂದರೆ ಈ ರೀತಿ ಇದೆ. ಬಾಲಗಣಪತಿ, ಬಾಳೆಹಣ್ಣು, ಮಾವಿನ ಹಣ್ಣು, ಹಲಸಿನ ಹಣ್ಣು, ಕಬ್ಬುಗಳನ್ನು ಕೈಯಲ್ಲಿ ಮೋದಕವನ್ನು ತನ್ನ ಸೊಂಡಿಲಿನಲ್ಲಿ ಧರಿಸಿರುವ ಪ್ರಾತಃ ಕಾಲದ ಸೂರ್ಯನಿಗೆ ಸಮಾನವಾಗಿರುವ ಕಾಂತಿಯಿಂದ ಕೂಡಿದ ದೇವನಾದ ಬಾಲಗಣಪತಿಯನ್ನು ನಮಸ್ಕರಿಸುತ್ತೇನೆ. ಎರಡನೆಯದು ತರುಣ ಗಣಪತಿ, ಪಾಶ, ಅಂಕುಶ, ಅಪೂಪ, ಬೇಲದ ಹಣ್ಣು, ನೇರಳೆ ಹಣ್ಣು, ಭತ್ತದ ಪೈರು, ಕಬ್ಬು, ತನ್ನದೇ ಆದ ದಂತ ಇವುಗಳನ್ನು ಹಿಡಿದುಕೊಂಡು ರಕ್ತವರ್ಣದ ಸೂರ್ಯಕಾಂತಿಯಿಂದ ಕೂಡಿದ ಸೂರ್ಯನಂತಿರುವ ತರುಣ ಗಣಪತಿಯು ನಮ್ಮನ್ನು ಕಾಪಾಡಲಿ. ಮೂರನೆಯ ಭಕ್ತ ಗಣಪತಿ, ತೆಂಗಿನಕಾಯಿ, ಮಾವು, ಬಾಳೆಹಣ್ಣು, ಬೆಲ್ಲದ ಪಾಯಸ, ಪಾತ್ರೆಯನ್ನು ಕೈಯಲ್ಲಿ ಧರಿಸಿರುವ ಶರತ್ಕಾಲದ ಚಂದ್ರನಂತೆ ಕಾಂತಿ ಉಳ್ಳ ಗಣಪತಿಯನ್ನು ನಮಸ್ಕರಿಸುತ್ತೇನೆ. ನಾಲ್ಕನೆಯದು ವೀರಗಣಪತಿ, ತನ್ನ 16 ಕೈಗಳಲ್ಲಿ ಬೇತಾಳ, ಶಕ್ತಿ, ಕೀರ್ತಿ, ಬಾಣ, ಬಿಲ್ಲು, ಚಕ್ರ, ಪಾಶ, ಅಂಕುಶ, ನಾಗ, ಗದೆ, ತ್ರಿಶೂಲ, ಕತ್ತಿ, ಕೊಡಲಿ, ಗುರಾಣಿ, ಧ್ವಜ, ಸುತ್ತಿಗೆಗಳನ್ನು ಧರಿಸಿರುವ ರಕ್ತ ವರ್ಣಗಳಿಂದ ಕೂಡಿದ ವೀರಗಣಪತಿಯನ್ನು ಸದಾಕಾಲದಲ್ಲಿಯೂ ನಮಸ್ಕರಿಸುತ್ತೇನೆ. ಐದನೆಯದು ಶಕ್ತಿ ಗಣಪತಿ, ತನ್ನ ಎಡಗೈಯಿಂದ ಹಸಿರು ಬಣ್ಣದ ವಸ್ತುಗಳಿಂದ ಕೂಡಿದ ದೇವಿಯನ್ನು ಅಲಂಕರಿಸಿಕೊಂಡಿರುವ ಪಾಶ ಹಾಗೂ ಪುಷ್ಪಮಾಲೆಗಳನ್ನು ಕೈಯಲ್ಲಿ ಧರಿಸಿ ತನ್ನ ಬಲಗೈಯಲ್ಲಿ ಅಭಯ ಹಸ್ತಗಳಿಂದ ಭಕ್ತರನ್ನು ಆಶೀರ್ವದಿಸುವ ಚಂದ್ರನ ಕಾಂತಿಯನ್ನು ಹೊಂದಿರುವ ಶಕ್ತಿ ಗಣಪತಿಯನ್ನು ನಮಸ್ಕರಿಸುತ್ತೇನೆ. ಆರನೆಯದು ದ್ವಿಜ ಗಣಪತಿ, 4 ತಲೆಗಳುಳ್ಳ ಬ್ರಹ್ಮನಂತೆ ಕಾಣುವ ಪುಸ್ತಕ, ಜಪಮಾಲೆ, ದಂಡ, ಕಮಂಡಲ ಮೊದಲಾದ ಕರಾಭರಣಗಳಿಂದ ಪ್ರಕಾಶಿಸುತ್ತಾ ಚಂದ್ರನ ಕಾಂತಿಯುಳ್ಳ 4 ತೋಳುಗಳಿಂದ ಪ್ರಕಾಶಿಸುತ್ತಿರುವ ದ್ವಿಜ ಗಣಪತಿಯನ್ನು ಸೇವೆ ಮಾಡುವವನೇ ಅತ್ಯಂತ ಧನ್ಯನು. ಏಳನೆಯದು ಸಿದ್ಧಗಣಪತಿ, ಹೊಳೆಯುವ ಕಂಗೊಳಿಸುವ ಚಿನ್ನದ ವರ್ಣದ ಕಾಂತಿಯಿಂದ ಕೂಡಿದ ಕೈಗಳಲ್ಲಿ ಪಕ್ವವಾದ ಮಾವಿನ ಹಣ್ಣು, ಕಬ್ಬು, ಎಳ್ಳು, ಮೋದಕ, ಹೂಗೊಂಚಲು, ಅಂಕುಶಗಳನ್ನು ಧರಿಸಿರುವ ಸಿದ್ಧಗಣಪತಿಗೆ ಅನಂತ ನಮಸ್ಕಾರಗಳು. 8 ಉಚ್ಚಿಷ್ಟ ಗಣಪತಿ, ದೇವಿಯನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಿರುವ ಕೈಗಳಲ್ಲಿ ನೈದೆಲೆ, ಹೂವು, ದಾಳಿಂಬೆ, ಭತ್ತದ ತೆನೆ, ಗುಲಗಂಜಿಯ ಜಪಮಾಲೆ ಹಾಗೂ ವೀಣಿಯನ್ನು ಧರಿಸಿರುವ ನೀಲಕಾಂತಿಯಿಂದ ಕೂಡಿದ ಉಚ್ಚಿಷ್ಟ ಗಣಪತಿಯು ಸದಾಕಾಲವೂ ನಮ್ಮನ್ನು ಕಾಪಾಡಲಿ. 9 ವಿಘ್ನ ಗಣಪತಿ, ತನ್ನ 8 ಕೈಗಳಲ್ಲಿಯೂ ಶಂಖ, ಕಬ್ಬಿನ ಬಿಲ್ಲು, ಹೂವಿನ ಹಾರ, ಕೊಡಲಿ, ಪಾಶ, ಚಕ್ರ, ಅಂಕುಶ, ಹೂಗೊಂಚಲುಗಳನ್ನು ಧರಿಸಿರುವ ಸಕಲ ಭೂಷಣಗಳಿಂದಲೂ ಅಲಂಕೃತವಾಗಿರುವ ಚಿನ್ನದ ಪ್ರಕಾಶದಂತೆ ಹೊಳೆಯುತ್ತಿರುವ ವಿಘ್ನ ಗಣಪತಿಗೆ ನಮಸ್ಕಾರ. 10 ಕ್ಷಿಪ್ರ ಗಣಪತಿ, ಸುಂದರ ಕಾಯದ ದಾಸವಾಳದ ಹೂವಿನ ಕಾಂತಿಯುಳ್ಳ ತನ್ನದೇ ದಂತ ಪಾಶ ಅಂಕುಶ ಕಲ್ಪವೃಕ್ಷದ ರೆಂಬೆಗಳನ್ನು ಹಿಡಿದಿರುವ ರತ್ನ ಕಳಶಗಳನ್ನು ತನ್ನ ಸೊಂಡಿನಲ್ಲಿ ಹಿಡಿದು ಪ್ರಕಾಶಿಸುತ್ತಿರುವ ಕ್ಷಿಪ್ರ ಗಣಪತಿಯನ್ನು ಧ್ಯಾನಿಸುತ್ತೇನೆ. 11 ಹೇರಂಬ ಗಣಪತಿ, 5 ಮುಖಗಳುಳ್ಳ ಸಿಂಹವನ್ನು ವಾಹನವನ್ನಾಗಿರಿಸಿ ಕೊಂಡಿರುವ 10 ಕೈಗಳಿಂದ ಅಭಯ ಹಸ್ತ, ವರದ ಹಸ್ತ, ಪಾಶ, ದಂತ, ಸುತ್ತಿಗೆ, ಮೋದಕ, ಕೊಡಲಿ, ಜಪಮಣಿ, ಜಪಮಾಲೆ ಹಿಡಿದಿರುವ ಹಸಿರು ಕಾಂತಿಯಿಂದ ಹೇರಂಬ ಗಣಪತಿಯು ನಮ್ಮನ್ನು ಕಾಪಾಡಲಿ. 12 ಲಕ್ಷ್ಮೀ ಗಣಪತಿ, ಗಿಣಿ, ದಾಳಿಂಬೆ, ಪಾಶ, ಅಂಕುಶ, ಕಲ್ಪವೃಕ್ಷದ ರೆಂಬೆ, ಕತ್ತಿ, ಅಮೃತ ಕಳಶ, ವರದ ಹಸ್ತಗಳನ್ನು ತನ್ನ 8 ಕೈಗಳಲ್ಲಿ ಹೊಂದಿರುವ ನೀಲಿ ತಾವರೆಗಳನ್ನು ಹಿಡಿದಿರುವ ಸಿದ್ಧಿ ಮತ್ತು ಬುದ್ಧಿ ಎಂಬ ದೇವಿಯನ್ನು ತನ್ನ 2 ಪಾರ್ಶ್ವಗಳಲ್ಲಿ ಕೂರಿಸಿಕೊಂಡಿರುವ ವಿಶೇಷವಾಗಿ ಬೆಳಗುತ್ತಿರುವ ಚಂದ್ರನಂತೆ ಶುಭ್ರವರ್ಣದ ಕಾಂತಿಯಿಂದ ಕೂಡಿದ ಲಕ್ಷ್ಮೀ ಗಣೇಶನನ್ನು ನಮ್ಮನ್ನು ರಕ್ಷಿಸಲಿ. 13 ಮಹಾಗಣಪತಿ, ಮಹಾಗಣಪತಿಯು 10 ಭುಜಗಳುಳ್ಳವನಾಗಿಯೂ
ಗಜೇಂದ್ರ ವರದನನಾಗಿಯೂ ಚಂದ್ರನನ್ನು ಧರಿಸಿದವನಾಗಿಯೂ ಪದ್ಮರಾಗದಂತೆ ಕೆಂಪು ಬಣ್ಣ ಉಳ್ಳವನಾಗಿಯೂ ತ್ರಿನೇತ್ರವನ್ನು ಹೊಂದಿದವನಾಗಿಯೂ ದಾಳಿಂಬೆ ಕಬ್ಬಿನ ಬಿಲ್ಲು ಚಕ್ರ ಕಮಲ ಪಾಶ ಭತ್ತದ ತೆನೆ ದಂತ ತ್ರಿಶೂಲ ರಥ ಕಳಶಗಳನ್ನು ತನ್ನ ಸೊಂಡಿಲಿನ ತುದಿಯಲ್ಲಿ ಹಿಡಿದಿದ್ದಾನೆ. ಎಡಗೈಯಲ್ಲಿ ಕಮಲವನ್ನು ಹಿಡಿದು ಬಲಗೈಯಿಂದ ದೇವಿಯು ಮಹಾಗಣಪತಿಯನ್ನು ಆಲಿಂಗನೆ ಮಾಡಿಕೊಂಡು ಅವನ ತೊಡೆಯ ಮೇಲೆ ಆಸೀನಳಾಗಿದ್ದಾಳೆ. ಈ ದೇವಿಯು ರತ್ನ ಆಭರಣಗಳಿಂದ ಶೋಭಿತಳಾಗಿದ್ದಾಳೆ. ಇಂಥ ಮಹಾಗಣಪತಿಯನ್ನು ನಾವು ನಮಸ್ಕರಿಸುತ್ತೇವೆ. 14ನೆಯದು ವಿಜಯ ಗಣಪತಿ. ಪಾಶ ಅಂಕುಶ ದಂತ ಮತ್ತು ಮಾವಿನ ಹಣ್ಣನ್ನು ಹಿಡಿದಿರುವ ಚತುರ್ಭುಜಗಳಿಂದ ಕೂಡಿದ ಇಲಿಯನ್ನು ವಾಹನವಾಗಿ ಉಳ್ಳ ರಕ್ತವರ್ಣದ ಕಾಂತಿಯಿಂದಿರುವ ವಿಜಯ ಗಣಪತಿಯು ಸರ್ವ ವಿಧವಾದ ವಿಘ್ನಗಳನ್ನು ನಾಶ ಮಾಡಲಿ ಎಂದು ಪ್ರಾರ್ಥಿಸೋಣ. 15ನೆಯದು ನೃತ್ಯ ಗಣಪತಿ. ಪಾಶ ಅಂಕುಶ ಅಪೂಪ ಕೊಡಲಿ ದಂತಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬೆರಳುಗಳಲ್ಲಿ ಉಂಗುರವನ್ನು ಧರಿಸಿ ಹಳದಿ ವಸ್ತ್ರವನ್ನು ಧರಿಸಿ ಕಲ್ಪತರು ವೃಕ್ಷದಡಿಯಲ್ಲಿ ನೃತ್ಯ ಮಾಡುತ್ತಿರುವ ನೃತ್ಯ ಗಣಪತಿಯನ್ನು ಭಜಿಸುತ್ತೇನೆ. 16ನೆಯದು ಊರ್ಧ್ವ ಗಣಪತಿ. ಕಲಾರ ಪುಷ್ಪ ಭತ್ತದ ತೆನೆ ಕಮಲ ಕಬ್ಬಿನ ಬಿಲ್ಲು ಬಾಣ ದಂತ ಇವುಗಳನ್ನು ಧರಿಸಿ ಚಿನ್ನದ ಕಾಂತಿಯಿಂದ ಹೊಳೆಯುವ ಶರೀರದವನಾಗಿ ಹಸಿರು ವಸ್ತ್ರ ಧರಿಸಿರುವ ದೇವಿಯನ್ನು ಆಲಂಗಿಸಿಕೊಂಡು ಪ್ರಕಾಶಮಾನವಾದ ಊರ್ಧ್ವ ಗಣಪತಿಯು ನಮಗೆ ಶುಭವನ್ನು ಉಂಟು ಮಾಡಲಿ. 17ನೆಯದು ಏಕಾಕ್ಷರ ಗಣಪತಿ. ಕೆಂಪು ಬಣ್ಣವುಳ್ಳವನಾಗಿಯೂ ಕೆಂಪು ಬಣ್ಣದ ಅಂಕುಶವನ್ನು ಧರಿಸುವವನಾಗಿಯೂ ಕೆಂಪು ಬಣ್ಣದ ಪುಷ್ಪಮಾಲೆಗಳನ್ನು ಧರಿಸಿ ಚಂದ್ರನನ್ನು ಕಿರೀಟದಲ್ಲಿ ಧರಿಸುವವನಾಗಿ ತ್ರಿನೇತ್ರನು ಪಾಶ ದಾಳಿಂಬೆ ವರದ ಹಸ್ತನು ಪದ್ಮಾಸನದಲ್ಲಿ ಕುಳಿತವನು ಆದ ಏಕಾಕ್ಷರ ಗಣಪತಿಯು ಎಲ್ಲರಿಗೂ ಸುಖವನ್ನು ಉಂಟು ಮಾಡಲಿ. 18ನೆಯದು ವರಗಣಪತಿ. ಸಿಂಧೂರ ವರ್ಣದ ಮುಖವುಳ್ಳ ತ್ರಿನೇತ್ರನು ಕೈಗಳಲ್ಲಿ ಪಾಶ ಅಂಕುಶ ಜೇನುತುಪ್ಪದಿಂದ ಕೂಡಿದ ಪಾತ್ರೆಯನ್ನು ಹಿಡಿದಿರುವವನು ಕಿರೀಟದಲ್ಲಿ ಚಂದ್ರನನ್ನು ಧರಿಸಿ ರತ್ನ ಕಳಶವನ್ನು ತನ್ನ ಸೊಂಡಿಲಿನಲ್ಲಿ ಧರಿಸುವವನು ತನ್ನ ಎಡಪಾರ್ಶ್ವದಲ್ಲಿ ದೇವಿಯನ್ನು ಆಲಂಗಿಸಿಕೊಂಡಿರುವವನು ಆದ ವರಗಣಪತಿಯನ್ನು ನಮಸ್ಕರಿಸುತ್ತೇನೆ. 19ನೆಯದು ತ್ರಕ್ಷರ ಗಣಪತಿ. ಗಜೇಂದ್ರ ವದನವುಳ್ಳವನು ಚಾಮರದಂತೆ ಕಿವಿಗಳನ್ನು ಹಾಡಿಸುತ್ತಾ ಚಿನ್ನದ ಕಾಂತಿ ಉಳ್ಳವನು ಚತುರ್ಭುಜನು ಕೈಗಳಲ್ಲಿ ಪಾಶ ಅಂಕುಶ ದಂತವನ್ನು ಧರಿಸಿ ತನ್ನ ಎಡಗೈಯಲ್ಲಿ ಮಾವಿನ ಹಣ್ಣನ್ನು ಹಿಡಿದು ಸೊಂಡಲಿನ ತುದಿಯಲ್ಲಿ ಮೋದಕವನ್ನು ಹಿಡಿದುಕೊಂಡಿರುವ ತ್ರಕ್ಷರ ಗಣಪತಿಯನ್ನು ಸದಾಕಾಲವೂ ಸ್ಮರಿಸುತ್ತೇನೆ. 20ನೆಯದು ಕ್ಷಿಪ್ರ ಪ್ರಸಾದ ಗಣಪತಿ. ಆಭರಣಗಳಿಂದ ಪ್ರಕಾಶಿತನಾದ ಕ್ಷಿಪ್ರ ಗಣಪತಿಯು ದರ್ಭಾಸನದಲ್ಲಿ ಕುಳಿತು ತನ್ನ 6 ಕೈಗಳಿಂದ ಪಾಶ ಅಂಕುಶ ಕಮಲ ದಾಳಿಂಬೆ ದಂತ ಕಲ್ಪವೃಕ್ಷವನ್ನು ಹಿಡಿದಿದ್ದಾನೆ. ಲಂಬೋದರನಾಗಿಯೂ ಋಣಕಾಂತಿಯೂ ಉಳ್ಳ ಕ್ಷಿಪ್ರ ಪ್ರಸಾದ ಗಣಪತಿಯನ್ನು ಸದಾಕಾಲವು ಶೀಘ್ರದಲ್ಲಿ ಪ್ರಸಾದ ದೊರೆಯಲೆಂದು ಪ್ರಾರ್ಥಿಸುತ್ತೇನೆ. 21ನೆಯದು ಹರಿದ್ರಾ ಗಣಪತಿ. ಹಳದಿಯ ಕಾಂತಿಯುಳ್ಳವನಾಗಿ ಚತುರ್ಭಾವುವಿನಿಂದ ಕೂಡಿದ ಕೈಗಳಲ್ಲಿ ಪಾಶ ಅಂಕುಶ ದಂತ ಮೋದಕಗಳನ್ನು ಧರಿಸಿ ಭಕ್ತರಿಗೆ ಅಭಯವನ್ನು ನೀಡುವ ಹರಿದ್ರಾ ಗಣಪತಿಯನ್ನು ವಿಘ್ನನಾಶಕ್ಕಾಗಿ ಸದಾಕಾಲವು ಪೂಜಿಸೋಣ. 22ನೆಯದು ಹೇಗದಂತ ಗಣಪತಿ. ಲಂಬೋದರನು ಕಪ್ಪು ಬಣ್ಣದವನು ಕೈಗಳಲ್ಲಿ ಅಂಕುಶ ಜಪಮಾಲೆ ಲಾಡು ದಂತವನ್ನು ಹೊಂದಿದವನು ಆದ ಏಕದಂತ ಗಣಪತಿಗೆ ನಮಸ್ಕಾರ. 23ನೆಯದು ಸೃಷ್ಟಿ ಗಣಪತಿ. ತನ್ನ ಕೈಗಳಲ್ಲಿ ಪಾಶ ಅಂಕುಶ ದಂತ ಮತ್ತು ಮಾವಿನ ಹಣ್ಣನ್ನು ಹಿಡಿದು ಇಲಿಯ ಮೇಲೆ ಕುಳಿತು ಸಂಚರಿಸುವ ಕೆಂಪು ವರ್ಣದ ಕಾಂತಿಯಿಂದ ಕೂಡಿದ ಸೃಷ್ಟಿ ಗಣಪತಿಯು ಸಕಲ ವಿಘ್ನಗಳನ್ನು ನಾಶ ಮಾಡಲಿ. 24ನೆಯದು ಉದ್ದಂಡ ಗಣಪತಿ. ಉದ್ದಂಡ ಗಣಪತಿಯು ತನ್ನ ಕೈಗಳಲ್ಲಿ ಕಲಹರ ಪುಷ್ಪ ದಾಳಿಂಬೆ ಗದೆ ದಂತ ಕಮಲ ಮಾಲೆ ಭತ್ತದ ಪೈರು ಕುಂಭಗಳು ಪಾಶ ಬಿಳಿ ಕಮಲವನ್ನು ಧರಿಸಿ ಹಸಿರು ವಸ್ತ್ರವನ್ನು ಧರಿಸಿರುವ ದೇವಿಯನ್ನು ಆಲಂಗಿಸಿಕೊಂಡು ಭಕ್ತರಾದವರಿಗೆ ಶುಭವನ್ನು ಉಂಟು ಮಾಡುವ ಉದ್ದಂಡ ಗಣಪತಿಯನ್ನು ನಮಸ್ಕರಿಸುತ್ತೇನೆ. 25ನೆಯದು ಋಣಮೋಚಕ ಗಣಪತಿ. ತನ್ನ 4 ಕೈಗಳಲ್ಲಿಯೂ ಪಾಶ ಅಂಕುಶ ದಂತ ನೇರಳೆ ಹಣ್ಣನ್ನು ಧರಿಸಿರುವ ಕೆಂಪು ವಸ್ತ್ರ ಧರಿಸಿರುವ ಋಣಮೋಚಕ ಗಣಪತಿಯು ಋಣ ವಿಮೋಚನೆಯನ್ನು ಮಾಡಿ ಸಂತೋಷವನ್ನು ಉಂಟು ಮಾಡಲಿ. 26ನೆಯದು ದುಂಡಿ ಗಣಪತಿ. ಅಕ್ಷಮಾಲೆ ಕೊಡಲಿ
ರತ್ನಪಾತ್ರೆ, ದಂತವನ್ನು ಕೈಗಳಲ್ಲಿ ಹಿಡಿದಿರುವ ರಕ್ತವರ್ಣದ ಕಾಂತಿಯಿಂದ ಕೂಡಿದ ದುಂಡಿ ಗಣಪತಿಯು ಸದಾ ಸಂತೋಷವನ್ನು ಉಂಟು ಮಾಡಲಿ. 27ನೆಯದು ತ್ರಿಮುಖ ಗಣಪತಿ. ಚತುರ್ಭುಜವುಳ್ಳ ದಂತ, ಪಾಶ, ಅಂಕುಶ ಮತ್ತು ರತ್ನಪಾತ್ರೆಯನ್ನು ಹಿಡಿದು ಕೆಂಪು ವಸ್ತ್ರ ಧರಿಸಿ ಕೆಂಪು ರತ್ನಗಳನ್ನು ಕಿರೀಟದಲ್ಲಿ ಧರಿಸಿರುವ ದ್ವಿಮುಖ ಗಣಪತಿಯು ಸದಾ ನಮ್ಮ ಸಂಪತ್ತನ್ನು ಅಭಿವೃದ್ಧಿಯನ್ನು ಪಡಿಸಲಿ. 28 ತ್ರಿಮುಖ ಗಣಪತಿ. ಅತ್ಯಂತ ಹರಿತವಾದ ಅಂಕುಶವುಳ್ಳ ಪಾಶ, ವರದ, ಅಭಯ, ಜಪ, ಪಲಾಶ ಹೂವಿನಂತೆ ಕಾಂತಿಯಿಂದ ಕೂಡಿರುವವನು ಆದ ತ್ರಿಮುಖ ಗಣಪತಿಯು ಸದಾಕಾಲ ನಮ್ಮನ್ನು ಕಾಪಾಡಲಿ. ಸಿಂಹ ಗಣಪತಿಯು ಚಂದ್ರನಂತೆ ಬಿಳುಪಾದ ಕಾಂತಿ ಉಳ್ಳವನು, ಸಿಂಹವನ್ನು ತನ್ನ ವಾಹನವನಾಗುಳ್ಳವನು. ತನ್ನ ಕೈಗಳಲ್ಲಿ ಸಿಂಹ, ವೀಣೆ, ಕಲ್ಪವೃಕ್ಷ, ಊಗಂಚಲು, ತಾವರೆ ಹಾಗೂ ಕಲಶವನ್ನು ಹೊಂದಿರುವಂತಹ ಮೃಗೇಂದ್ರ ಸಿಂಹ ಗಣಪತಿಯು ಯಾವಾಗಲೂ ನಮ್ಮನ್ನು ಅಪಾಯದಿಂದ ರಕ್ಷಿಸಲಿ. 30ನೆಯದು ಯೋಗ ಗಣಪತಿ. ಯೋಗಾರೂಢನಾಗಿ ಯೋಗಾಸನದಲ್ಲಿ ಕುಳಿತು ಪಟ್ಟಾಭಿರಾಮನಂತೆ ಎಳೆಯ ಸೂರ್ಯನ ಕಾಂತಿಯುಳ್ಳ ಇಂದ್ರನ ಬಣ್ಣದಂತೆ ನೀಲಿ ವಸ್ತ್ರವನ್ನು ಧರಿಸಿ ಪಾಶ, ಕಬ್ಬು, ಜಪಮಾಲೆ, ಯೋಗ ದಂಡಗಳನ್ನು ಧರಿಸಿರುವ ಯೋಗ ಗಣಪತಿಯು ಸದಾಕಾಲವು ನಮ್ಮನ್ನು ಕಾಪಾಡಲಿ. 31 ದುರ್ಗಾ ಗಣಪತಿ. ಕರಗಿರುವ ಚಿನ್ನದ ಕಾಂತಿಯುಳ್ಳ ಅಷ್ಟಭುಜಗಳುಳ್ಳ ಬೃಹತ್ ಶರೀರವುಳ್ಳ ಜಪಮಾಲೆ, ಬಾಣ, ಅಂಕುಶ, ದಂತವನ್ನು ಬಲಗೈಯಲ್ಲಿ ಧರಿಸಿರುವ ಪಾಶ, ಬಿಲ್ಲು, ಧ್ವಜ, ನೇರಳೆ ಹಣ್ಣುಗಳನ್ನು ಎಡಗೈಯಲ್ಲಿ ಧರಿಸಿರುವ ರಕ್ತ ವಸ್ತ್ರವನ್ನು ಧರಿಸಿರುವ ದುರ್ಗಾ ಗಣಪತಿಯು ಯಾವಾಗಲೂ ಸಂತೋಷವನ್ನು ಉಂಟು ಮಾಡಲಿ. 32ನೆಯದು ಸಂಕಷ್ಟಹರ ಗಣಪತಿ. ಬಾಲಸೂರ್ಯನಂತೆ ಕಾಂತಿಯುಳ್ಳ ಎಡತೊಡೆಯ ಮೇಲೆ ನೀಲಿ ಕಮಲವನ್ನು ಹಿಡಿದಿರುವ ಗೌರವರ್ಣದ ದೇವಿಯನ್ನು ಕುಳ್ಳರಿಸಿಕೊಂಡಿರತಕ್ಕ ಅಂಕುಶ, ಪಾಶ, ವರದ, ಪಾಯಸ, ಪಾತ್ರೆಯನ್ನು ಧರಿಸಿ ಎಂದಾವರಿಯ ಕಾಂತಿಯುಳ್ಳ ಪೀಠದಲ್ಲಿ ಸುಖಾಸನಾಗಿರುವ ಕಂಕಷ್ಟಹರ ಗಣಪತಿಯು ಯಾವಾಗಲೂ ನಮ್ಮನ್ನು ರಕ್ಷಿಸಲಿ.